ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಸ್ಮರಣೆ ನಿಮಿತ್ತ ಅನ್ನ ಸಂತರ್ಪಣೆ ನೆರವೇರಿಸಿದ ಅಭಿಮಾನಿಗಳು. ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಪುಣ್ಯಸ್ಮರಣೆ ಅಂಗವಾಗಿ ಶನಿವಾರದಂದು ಇಳ್ಕಲ್ ನಗರದ ಶ್ರೀನಿವಾಸ ಚಿತ್ರಮಂದಿರದ ಹತ್ತಿರದ ಹುಲಿಗೇರಿ ಕ್ರಾಸ್ ಬಳಿ ಇರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ವೃತ್ತದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನವನ್ನು ಸಲ್ಲಿಸಲಾಗಿದೆ. ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಸಮಾಜ ಸೇವಕ ಉಮೇಶ್ ಶಿರೂರ್, ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಡು ಕಂಡಂತಹ ಶ್ರೇಷ್ಠ ಕಲಾವಿದರು. ಮಹಾನ್ ಕಲಾವಿದರ 14ನೇ ಪುಣ್ಯಸ್ಮರಣೆಯನ್ನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ವತಿಯಿಂದ ಪುಣ್ಯ ಸ್ಮರಣೆಯನ್ನು ಆಚರಿಸುವುದರ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಗಲಿರಬಹುದು, ಸಮಸ್ತ ನಾಡಿನ ಅಭಿಮಾನಿಗಳಲ್ಲಿ ಅವರು ಶಾಶ್ವತವಾಗಿದ್ದಾರೆ ಎಂದರು. ವಿಷ್ಣು ಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಚಂದ್ರು ಅಪ್ಪಾಜಿ ಮಾತನಾಡಿ, ಡಾಕ್ಟರ್ ವಿಷ್ಣುವರ್ಧನ್ ಅವರು ತಾವು ನಟಿಸಿದ ಅನೇಕ ಚಿತ್ರಗಳಲ್ಲಿ ಸಮಾಜಮುಖಿ ದೇಶಭಕ್ತಿಯ ಸಂದೇಶ ನೀಡುವ ಚಿತ್ರಗಳನ್ನು ನಟನೆ ಮಾಡುವ ಮೂಲಕ ಭಾರತೀಯ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ ಎಂದರು. ಪುಣ್ಯಸ್ಮರಣೆಯ ಜೊತೆಗೆ ಮುಂದಿನ ಅವರ ಜನ್ಮದಿನದಂದು ಶಾಸಕರು ಭರವಸೆ ನೀಡಿರುವಂತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೂರ್ತಿಯನ್ನು ಅನಾವರಣಗೊಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಚಂದ್ರು ಮಿಣಜ್ಗಿ, ಜಿಲ್ಲಾ ಉಪಾಧ್ಯಕ್ಷರಾದ ಗುರು ಹುಗಾರ್, ಸಂಗಮೇಶ್ ಹೇಪರ್ಗಿ, ಶ್ರೀ ಶೈಲ್ ಗೋತ್ರೆ, ನಾಗರಾಜ್ ಪತ್ತಾರ್, ಅಣ್ಣಾಸಾ ನಗರಿ, ಹುಸೇನ್ ಸಾಬ್ ಪಗಡ್ದಿನ್ನಿ, ಕೃಷ್ಣ ಸಾಲ್ವಂಕಿ, ಹುಸೇನ್ ಸಾಬ್ ಕಡಿವಾಲ್ ಹಾಗೂ ಸಮಸ್ತ ವಿಷ್ಣುವರ್ಧನ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಮಹಾಂತೇಶ್ ಕುರಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಪುಣ್ಯಸ್ಮರಣೆ ನಿಮಿತ್ತ ಬಾಗಲಕೋಟೆ ಜಿಲ್ಲಾ ವಿಷ್ಣು ಸಂಘಟನಾ ಅಧ್ಯಕ್ಷರಾದಂಥ ಚಂದ್ರು ಅಪ್ಪಾಜಿಯವರ ನೇತೃತ್ವದಲ್ಲಿ ಹಾಗೂ ಇಳಕಲ್ ಹುಣಗುಂದ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ವಿಷ್ಣು ಅಭಿಮಾನಿ ಬಳಗದ ವತಿಯಿಂದ ಅವರ ಪುಣ್ಯಸ್ಮರಣೆ ನಿಮಿತ್ತ ಇಂದು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಈಗ ವಿಷ್ಣುವರ್ಧನ್ ಅವರು ಅವರ ಚಲನಚಿತ್ರ ಜೀವನದಲ್ಲಿ ಭಾಳ ಕೊಡುಗೆಯನ್ನು ನೀಡಿದ್ದಾರೆ. ಯಾಕಂದ್ರೆ ನೀತಿ ಪಾಠಗಳನ್ನು ಇದ್ದಂಥ ಚಲನಚಿತ್ರಗಳು ಈಗಿನ ಚಲನಚಿತ್ರನೇ ಬೇರೆ, ಅವರದು ಚಲನಚಿತ್ರನೇ ಬೇರೆ. ಆ ಚಲನಚಿತ್ರದ ಮುಖಾಂತರ ವಿಷ್ಣುವರ್ಧನ್ ಅವರು ಮನೆ ಮನೆಯಲ್ಲಿ ಎಲ್ಲರ ಹೃದಯದಲ್ಲಿ ಇವತ್ತು ನಮ್ಮ ಅವರು ಬಿಟ್ಟು ಶರೀರ ಬಿಟ್ಟು ಹೋಗಿರ್ಬೋದು, ಆದರೆ ಅವರು ಎಲ್ಲ ಅಭಿಮಾನಿ ಹೃದಯದಲ್ಲಿ ಮನ ಮಾಡಿದ್ದಾರೆ. ಅದರ ನಿಮಿತ್ತ ಎಲ್ಲರವರ ಸ್ಮರಣೆಯನ್ನು ಮಾಡುತ್ತಾ ಇವತ್ತು ಅವರ ಪ್ರಯುಕ್ತ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಅಭಿಮಾನಿಗಳು ಸೇರಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನು ಏನಪ್ಪ ಅಂದ್ರೆ ಅವ್ರ ಸ್ಮಾರಕ ಅಭಿಮಾನಿ ಸ್ಮೃಗದಲ್ಲಿ ಆಗಬೇಕು. ಅದೆಲ್ಲ ನಾಡಿನ ಕೋಟ್ಯಾಂತ ಅಭಿಮಾನಿಗಳ ಕೂಗಾಗಿದೆ, ಅದು ನೆರವೇರಬೇಕು. ಈ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೂ ಮೊನ್ನೆ ವಿಷ್ಣುಜಿ ಅವರ ಹುಟ್ಟುಹಬ್ಬದ ನಿಮಿತ್ತದಲ್ಲಿ ಶಾಸಕರು ಇದು ಮಾಡಿವಿ, ಅವರು ಮಾತ್ರ ಕೊಟ್ಟಿದ ಅದು ನಾವು ಕೂಡ ನಮ್ಮ ಜೊತೆ ಇರ್ತೀವಿ ಮಾಡಿಸೋಣಂತ. ಮತ್ತು ಇನ್ನು ಏನಪ್ಪ ಅಂದ್ರೆ ಮುಂಚಿನ ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬದ ನಿಮಿತ್ತ ಆವತ್ತಿನ ನಿಮಿತ್ತ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ನಮ್ಮ ಶಾಸಕರು ಹೇಳಿದ್ದಾರೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ವಿಷ್ಣುಜಿಯವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ವಿಷ್ಣು ಹಬ್ಬವಾಗಿ ಆಚರಿಸೋಣ ಅಂತೇಳಿ ನನ್ನ ನಾಟಕ.